ಹಾಯ್ ಹಲೋ, ಮತ್ತೊಮ್ಮೆ ಸ್ಫೂರ್ತಿ ಅಕಾಡೆಮಿ ಶಿಕಾರಿಪುರದಿಂದ ಸ್ನೇಹಿತರೆ, ನಾನ್ ನಿಮ್ಮ ರಮೇಶ್ ಸರ್. ನಿಮ್ಗೋಸ್ಕರವಾಗಿ ಇವತ್ತು ಬಹಳ ಅದ್ಭುತವಾಗಿರ್ತಕ್ಕಂತ ತೀವ್ರಗಾಮಿ ಯುಗದ ಮತ್ತೊಬ್ಬ ಶ್ರೇಷ್ಠ ಹೋರಾಟಗಾರ ಅವರೇನೆ ಬಿಪಿನ್ ಚಂದ್ರ ಪಾಲ್ ಅವ್ರ ಬಗ್ಗೆ ಕೂಡ ಮಾತಾಡ್ತಾ ಇದ್ದೀನಿ. ಸೊ ವಿಡಿಯೋ ಬಹಳ ಅದ್ಭುತವಾಗಿದೆ. ನಿಮಗೆ ಬೋರ್ಡ್ ಅಲ್ಲಿ ಕಾಣ್ತಾ ಇರೋ ಹಾಗೆ ಕ್ರಾಂತಿಕಾರಿ ಚಿಂತನೆಗಳ ಪಿತಾಮಹ ಅಂತಾನೆ ಕರೆಸ್ಕೊಳ್ತಿದ್ದಂತ ಶ್ರೇಷ್ಠ ವ್ಯಕ್ತಿತ್ವದ ಒಬ್ಬ ಶ್ರೇಷ್ಠ ಭಾರತೀಯ ರಾಷ್ಟ್ರೀಯ ಹೋರಾಟಗಾರ ಅವರೇನೆ ಬಿಪಿನ್ ಚಂದ್ರ ಪಾಲ್. ಹಾಗಾಗಿ ತೀವ್ರಗಾಮಿಗಳ ಯುಗದ ವಿಡಿಯೋ ಇದು. ಆಧುನಿಕ ಭಾರತ ಇತಿಹಾಸದ ವಿಡಿಯೋ ನಂಬರ್ 35 ಇದು. ಇನ್ನು 34 ವಿಡಿಯೋಗಳ ಲಿಂಕ್ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಇದೆ. ಹಾಗೇನೆ ಅಲ್ಲಿ ನಮ್ಮ ಟೆಲಿಗ್ರಾಮ್ ಚಾನೆಲ್ ನ ಲಿಂಕ್ ಕೂಡ ಇದೆ, ಮತ್ತು ಅಲ್ಲಿ ನಿಮ್ಗೆ ಬೇಕಾದಂತ ಪ್ರಶ್ನೆಗಳನ್ನ ಪೋಸ್ಟ್ ಮಾಡಿದ್ರೆ ಆ ಪೋಸ್ಟ್ಗೆ ನಾನು ನಿಮ್ಗೆ ಉತ್ತಮವಾದಂತಹ ವಿಡಿಯೋವನ್ನ ನಿರ್ಮಿಸಿ ಕೊಡ್ತೇನೆ. ಓಕೆ, ಹಾಗೆ ಸ್ಫೂರ್ತಿ ಅಕಾಡೆಮಿಯನ್ನ ಇದುವರೆಗೂ ಕೂಡ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ಬಹು ಮುಖ್ಯವಾದಂತ ವಿಚಾರಗಳ ಸರಣಿಯನ್ನ ನಿಮ್ಗೋಸ್ಕರ ತಲುಪಿಸೋ ವ್ಯವಸ್ಥೆ ಮಾಡ್ತೇನೆ. ಹಾಗೇನೆ ಸ್ಫೂರ್ತಿ ಅಕಾಡೆಮಿಯಲ್ಲೂ ಕೂಡ ಅದ್ಭುತವಾಗಿರ್ತಕ್ಕಂತ ವಿಡಿಯೋಗಳ ಸರಣಿಯನ್ನ ತರಬೇಕಾಗಿದೆ. ಹಾಗೆ ತರೋ ಉದ್ದೇಶಕ್ಕಾಗಿನೇ ನಮ್ಮ ಈ ಅಕಾಡೆಮಿಯ ಈ ಒಂದು ಯೂಟ್ಯೂಬ್ ಚಾನೆಲ್ಸ್ ನ ಡಿಜಿಟಲೈಸ್ ಮಾಡಬೇಕು. ಅದಕ್ಕೋಸ್ಕರವಾಗಿ ನಿಮ್ಮ ಧನ ಸಹಾಯ ಅಗತ್ಯ ಇರ್ತದೆ. ಗೂಗಲ್ ಪೇ ಮಾಡಿ 9900599186 ಗೆ ನೀವು ನಿಮ್ಮ ಪೇಮೆಂಟ್ ಮಾಡೋದ್ರ ಮುಖಾಂತರವಾಗಿ ಈ ಚಾನೆಲ್ ನ ಡಿಜಿಟಲೈಸೇಷನ್ಸ್ ಗೆ ನಿಮ್ಮ ಹೆಲ್ಪ್ ಮಾಡ್ತೀರಿ ಅಂತೇಳಿ ಅನ್ಕೊಂಡಿದ್ದೇನೆ. ಸೊ ಬನ್ನಿ ವಿಡಿಯೋದಲ್ಲಿ ಏನಿದೆ ಅಂತ ಹೇಳಿ ನೋಡೋಣ. ವಿಡಿಯೋದಲ್ಲಿ ನೋಡ್ತಾ ಇದ್ರ ಬಿಪಿನ್ ಚಂದ್ರ ಪಾಲ್, ಭಾರತದ ಎಡ್ಮಂಡ್ ಬರ್ಕ್ ಅಂತಾನೆ ಇವ್ರನ್ನ ಕರೀತಾರೆ. ಇಂಗ್ಲೆಂಡ್ ಅಲ್ಲಿ ಹೇಗೆ ಎಡ್ಮಂಡ್ ಬರ್ಕ್ ಒಬ್ಬ ಶ್ರೇಷ್ಠ ರಾಷ್ಟ್ರೀಯ ಚಿಂತನೆಗಳ ಹರಿಕಾರ ಅಂತ ಕರೀತಾರೋ, ಹಾಗೆ ಭಾರತದಲ್ಲೂ ಕೂಡ ವಿಶೇಷವಾದಂತಹ ರಾಷ್ಟ್ರೀಯ ಚಳವಳಿಗಳ ತಳಹದಿಗಳನ್ನ ಹೇಗಿರಬೇಕು ಅನ್ನೋದ್ರ ಬಗ್ಗೆ ಬಹಳ ಅದ್ಭುತವಾಗಿ ತಿಳಿಸ್ಕೊಟ್ಟಂತ ವ್ಯಕ್ತಿ ಇವರು. ಹಾಗಾಗಿ ಅರವಿಂದ ಘೋಷ್ ಅವರು ಕೂಡ ಇವರನ್ನ ರಾಷ್ಟ್ರೀಯತೆಯ ಪ್ರಚಂಡ ಪ್ರವಾದಿಗಳಲ್ಲಿ ಒಬ್ರು ಅನ್ನುವಂತ ಸ್ಟೇಟ್ಮೆಂಟ್ ಕೂಡ ಕೊಡ್ತಾರೆ. ಬಹಳ ಇಂಪಾರ್ಟೆಂಟ್ ಸ್ಟೇಟ್ಮೆಂಟ್ ಇದು, ನೆನ್ಪಿಟ್ಕೊಳ್ಳಿ. ಅರವಿಂದ ಘೋಷ್ ಅವರು ಕೂಡ ಒಂದು ಸ್ಟೇಟ್ಮೆಂಟ್ ಕೊಡ್ತಾರೆ ಇವ್ರ ಬಗ್ಗೆ, ರಾಷ್ಟ್ರೀಯತೆಯ ಪ್ರಚಂಡ ಪ್ರವಾದಿಗಳಲ್ಲಿ ಒಬ್ರು ಅಂತ. ಇನ್ನು ಇವ್ರಿಗೆ ಯಾವಾಗ್ಲೂ ಕೂಡ ಅಷ್ಟೇ ಕ್ರಾಂತಿಕಾರಿ ಚಿಂತನೆಗಳ ಪಿತಾಮಹ ಅಂತೇಳಿ ಕರೀತಾರೆ ಇವ್ರನ್ನ, ಬಿಪಿನ್ ಚಂದ್ರ ಪಾಲ್ ಅವ್ರನ್ನ ಆ ರೀತಿ ವರ್ಣನೆ ಮಾಡ್ತಕ್ಕಂಥದ್ದಿದೆ. ಭಾರತದ ರಾಷ್ಟ್ರೀಯತೆಯ ಹರಿಕಾರರಾಗಿದ್ದರಿಂದ ಇವರು ಪ್ಯಾನ್ ಇಸ್ಲಾಮಿಕ್ ಚಳವಳಿ ಮತ್ತು ಮುಸ್ಲಿಂ ಲೀಗ್ ವಿರೋಧಿ ಚಳವಳಿಗಳನ್ನ ಕೂಡ ಇವರು ವಿರೋಧ ಮಾಡ್ತಾ ಇದ್ರು. ಯಾಕೆಂದ್ರೆ ಭಾರತದ ಕೇವಲ ಏಕ್ಯ ರಾಷ್ಟ್ರೀಕೃತವಾಗಬೇಕು, ಜಾತ್ಯತೀತ ವ್ಯವಸ್ಥೆಯಲ್ಲಿ ದೇಶ ಇರಬೇಕು ಅಂತ ಹೇಳಿ ಅವರು ಮನಗಂಡವರು. ಹಾಗಾಗಿ ಪ್ಯಾನ್ ಇಸ್ಲಾಮಿಕ್ ಮೂವ್ಮೆಂಟ್ಗಳನ್ನ ಮತ್ತು ಮುಸ್ಲಿಂ ಲೀಗ್ನ ಹೋರಾಟಗಳನ್ನ ಇವರು ವಿರೋಧ ಮಾಡ್ತಾನೆ ಬರ್ತಾ ಇದ್ರು. ಆದ್ರೂ ಕೂಡ ಕ್ರಾಂತಿಕಾರಿ ಚಿಂತನೆಗಳ ಪಿತಾಮಹ ಅಂತ ಕರೆಯೋದು ನಮಗೆ ಗೊತ್ತಿದೆ. ಇನ್ನು ಇವ್ರ ಕಾಲದಲ್ಲಿ ಅಪ್ರತಿಮವಾಗಿ ಸುರೇಂದ್ರನಾಥ್ ಬ್ಯಾನರ್ಜಿ ಅವರನ್ನ ಇವರು ತಮ್ಮ ರಾಜಕೀಯ ಗುರು ಅಂತ ಹೇಳಿ ಅನ್ಕೊಂಡಿದ್ರು. ಹಾಗಾಗಿ ಸುರೇಂದ್ರನಾಥ್ ಬ್ಯಾನರ್ಜಿ ಅವರ ಬಹಳಷ್ಟು ವಿಚಾರಗಳನ್ನ ಇವರು ತಮ್ಮ ಒಂದು ವ್ಯವಸ್ಥೆಯಲ್ಲಿ ಅಳವಡಿಸ್ಕೊಂಡು ಬಂದಂತವ್ರು. ಹಾಗಾಗಿ ಇವರು ಸುರೇಂದ್ರನಾಥ್ ಬ್ಯಾನರ್ಜಿ ಅವರ ಸಂಪೂರ್ಣ ವಿಚಾರಧಾರೆಗಳನ್ನ ತಮ್ಮ ಒಂದು ವ್ಯವಸ್ಥೆಯಲ್ಲಿ ಇಟ್ಕೊಂಡಿದ್ದವರು. ಹಾಗಾಗಿ 1886 ನೆನ್ಪಿಟ್ಕೊಳ್ಳಿ, 1886 ಎರಡನೇ ಕಾಂಗ್ರೆಸ್ ಸೆಷನ್ಸ್ ಏನ್ ಬಂಗಾಳ ಕೋಲ್ಕತ್ತಾದಲ್ಲಿ ನಡೀತೋ ಆ ಸೆಷನ್ ಇಂದನೇ ಇವರು ಕಾಂಗ್ರೆಸ್ ಅನ್ನ ಸೇರ್ಪಡೆ ಮಾಡ್ತಾರೆ. ಸೊ ಹಾಗಾಗಿ ಅಷ್ಟೊಂದು ಅಪ್ರತಿಮವಾದಂತ ನಂಬಿಕೆ ಇವರಲ್ಲಿತ್ತು. ಇಂಥ ಶ್ರೇಷ್ಠ ವ್ಯಕ್ತಿತ್ವದ ಬಿಪಿನ್ ಚಂದ್ರಪಾಲ್ ಅವರು 1858 ನವೆಂಬರ್ 7 ಸಿಲಟ್ ಪ್ರದೇಶದಲ್ಲಿ, ಅಂದ್ರೆ ಇವತ್ತಿನ ಬಾಂಗ್ಲಾದೇಶ್ ಪ್ರದೇಶದಲ್ಲಿ ಜನಿಸ್ತಾರೆ. ತಂದೆ ರಾಮಚಂದ್ರ ಪಾಲ್ ಅತ್ಯುತ್ತಮವಾಗಿರ್ತಕ್ಕಂತಹ ಒಬ್ಬ ಕಟಕ್ ಭುವನೇಶ್ವರದ ಭಾಗಗಳಲ್ಲಿದ್ದಂತಹ ಪ್ರೌಢಶಾಲಾ ಮುಖ್ಯೋಪಾಧ್ಯಾಯರಾಗಿ ಅನೇಕ ವಿಚಾರಗಳಲ್ಲಿ ಕೆಲಸ ಮಾಡಿದವರು. ಮುಂದೆ ಬಿಪಿನ್ ಚಂದ್ರ ಪಾಲ್ ಕೂಡ ಅಷ್ಟೇ, ತಮ್ಮ ವಿದ್ಯಾಭ್ಯಾಸವನ್ನು ಮುಗಿಸಿದಾಗ ಮೊದಲು ಕೂಡ ಅವರು ಶಿಕ್ಷಕ ವೃತ್ತಿಯನ್ನ ಆರಂಭಿಸ್ತಾರೆ. ಎಲ್ಲಿಂದ? ಸೊ ಇವತ್ತಿನ ಒಡಿಶಾದ ಕಟಕ್ ಅಲ್ಲಿ ಪ್ರೌಢಶಾಲೆಯಲ್ಲಿ ಅವರು ಕೆಲಸ ಮಾಡೋದ್ರ ಮುಖಾಂತರವಾಗಿ ತಮ್ಮ ಒಂದು ವೃತ್ತಿ ಜೀವನವನ್ನ ಆರಂಭ ಮಾಡಿದವ್ರೆ ನಮ್ಮ ಶ್ರೇಷ್ಠ ಬಿಪಿನ್ ಚಂದ್ರ ಪಾಲ್ ಅವರು. ಮುಂದೆ ಇವರ ಪತ್ರಿಕಾ ಪ್ರಪಂಚ ತುಂಬಾ ಅದ್ಭುತವಾಗಿದೆ. ಶ್ರೇಷ್ಠ ಪತ್ರಿಕೋದ್ಯಮಿ ಅಂತಲೂ ಕೂಡ ನಮ್ಗೆ ಇವ್ರನ್ನ ಕರೆಸ್ಕೊಳ್ಳಾಗುತ್ತೆ. ಇವರು ತಮ್ಮ 28ನೇ ವಯಸ್ಸಿನಲ್ಲೇ ಪತ್ರಿಕೋದ್ಯಮಕ್ಕೆ ಕಾಲಿಡ್ತಾರೆ. ಹಾಗಾಗಿ ಇವರು ಮೊಟ್ಟ ಮೊದಲ ಬಾರಿಗೆನೆ 1886 ಪಾರಿದರ್ಶಕ್ ಅನ್ನುವಂತಹ ಬಂಗಾಳಿ ಭಾಷೆಯ ಪತ್ರಿಕೆಯನ್ನ ಆರಂಭಿಸ್ತಾರೆ.
ಮುಂದೆ ದಿ ಡೆಮೋಕ್ರಾಟ್, ದಿ ಇಂಡಿಪೆಂಡೆಂಟ್ ಪತ್ರಿಕೆಯ ಸಂಪಾದಕರು ಕೂಡ ಇವರೇ ಆಗಿದ್ರು. ಸೊ ಆ ನಿಟ್ಟಲ್ಲೂ ಕೂಡ ದಿ ಇಂಡಿಪೆಂಡೆಂಟ್ ಪತ್ರಿಕೆಯ ಸಂಪಾದಕೀಯವನ್ನು ಕೂಡ ಇವರೇ ಮಾಡ್ತಾರೆ. ಮುಂದೆ ಇವರು ಬೆಂಗಾಲ್ ಪಬ್ಲಿಕ್ ಒಪಿನಿಯನ್ ಮತ್ತು ನ್ಯೂ ಇಂಡಿಯಾ ದಿ ಟ್ರಿಬ್ಯೂನ್ ಪತ್ರಿಕೆಯ ಸಂಪಾದಕರಾಗಿಯೂ ಕೂಡ ಕಾರ್ಯವನ್ನು ನಿರ್ವಹಿಸಿದ್ದಾರೆ. 1906 ಇವರು ಒಂದೇ ಮಾತ್ರಂ ಅಂತಕ್ಕಂಥ ಇಂಗ್ಲಿಷ್ ಪತ್ರಿಕೆಯನ್ನು ಕೂಡ ಆರಂಭಿಸ್ತಾರೆ. ಇವೆಲ್ಲ ಬಹಳ ಅದ್ಭುತವಾದಂತಹ ವಿಚಾರಗಳು ಆಗಿತ್ತು ಅನ್ನೋದಕ್ಕೆ ತಾವು ನೆನ್ಪಿಟ್ಕೊಳ್ಬೇಕಾಗಿರ್ತಕ್ಕಂಥದ್ದು. ಹಂಗಾಗಿ ನೆನ್ಪಿಟ್ಕೊಳ್ಳಿ, ಇವರ ಮೊಟ್ಟ ಮೊದಲ ಪತ್ರಿಕೆ ಪಾರಿದರ್ಶಕ್, ಆಮೇಲೆ ಒಂದೇ ಮಾತ್ರಂ ಇವರು ಇಂಗ್ಲಿಷ್ ಪತ್ರಿಕೆ, ಇನ್ನು ಸಂಪಾದಕರಾಗಿ ದಿ ಡೆಮೋಕ್ರಾಟ್, ದಿ ಇಂಡಿಪೆಂಡೆಂಟ್ ಪತ್ರಿಕೆಗೆ ಕೆಲಸ ಮಾಡಿದ್ದಾರೆ. ಬೆಂಗಾಲ್ ಪಬ್ಲಿಕ್ ಒಪಿನಿಯನ್, ನ್ಯೂ ಇಂಡಿಯಾ, ದಿ ಟ್ರಿಬ್ಯೂನ್ ಪತ್ರಿಕೆಗಳಿಗೂ ಕೂಡ ಇವರು ಕಾರ್ಯವನ್ನ ನಿರ್ವಹಿಸಿದ್ದಾರೆ. ಇನ್ನು 1886 ಸುರೇಂದ್ರನಾಥ್ ಬ್ಯಾನರ್ಜಿ ಅವರ ಒಪ್ಪಿಗೆ ಮೇರೆಗೆ ಇವರು ರಾಷ್ಟ್ರೀಯ ಕಾಂಗ್ರೆಸ್ ಅನ್ನ ಜಾಯ್ನ್ ಆಗ್ತಾರೆ. 1904 ಬೊಂಬೈಲಿ ನಡೆದಂತ ಕಾಂಗ್ರೆಸ್ ಅಧಿವೇಶನದ ಅಧ್ಯಕ್ಷತೆಯನ್ನು ಕೂಡ ಇವರೇ ವಹಿಸಿಕೊಂಡಿದ್ರು. ಹಾಗಾಗಿ ಬೊಂಬೈ ಕಾಂಗ್ರೆಸ್ ಅಧಿವೇಶನದಲ್ಲಿ ಇವರದು ಬಹುಮುಖ್ಯವಾದಂತ ಭಾಷಣ ಅಂತಂದ್ರೆ ಬಡತನ ಮತ್ತು ನಿರುದ್ಯೋಗದ ಬಗ್ಗೆ. ಓಕೆ, ಸೊ ಬಡತನ ಮತ್ತು ನಿರುದ್ಯೋಗದ ನಿವಾರಣೆಗಾಗಿ ನಮ್ಮ ದೇಶದಲ್ಲಿ ನಾವು ಯಾವತ್ತೂ ಕೂಡ ಸ್ವದೇಶಿ ಚಳುವಳಿಯನ್ನ ಆರಂಭಿಸಬೇಕು, ಸ್ವದೇಶಿಯನ್ನ ಬೆಂಬಲಿಸಬೇಕು ಅಂತ ಹೇಳಿ ವಿದೇಶಿ ವಸ್ತುಗಳ ಬಹಿಷ್ಕಾರ ಮಾಡಬೇಕು ಅಂತಾನು ಕೂಡ ಇವರು ಕರೆ ಕೊಟ್ಟಿದ್ರು. ಹಂಗಾಗಿ ವಿದೇಶಿ ವಸ್ತುಗಳನ್ನ ಬಹಿಷ್ಕಾರ ಮಾಡತಕ್ಕಂತಹ ಬಹಿಷ್ಕಾರ ಚಳುವಳಿಗೂ ಕೂಡ ಇವರು ಬೆಂಬಲವನ್ನ ಸೂಚಿಸಿದ್ರು. ಹಾಗಾಗಿ 1904 ಈ ಬೊಂಬೈ ಕಾಂಗ್ರೆಸ್ ಅಧಿವೇಶನದ ಅಧ್ಯಕ್ಷತೆಯಲ್ಲಿ ಅಪ್ರತಿಮವಾಗಿ ಈ ಚಳುವಳಿಗೆ ಇವರು ಮುನ್ನುಡಿಯನ್ನ ಬರೀತಾರೆ. ಮುಂದೆ 1905 ನಿಮ್ಗೆ ವಾರಣಾಸಿ ಕಾಂಗ್ರೆಸ್ ಅಧಿವೇಶನದಲ್ಲಿ ಅದು ಮೈನ್ ಅಜೆಂಡಾ ಆಗಿ ಹೊರಬರುತ್ತೆ. 1907 ಸೂರತ್ ಅಧಿವೇಶನದಲ್ಲಿ ಇವರು ಬಹಳ ಅದ್ಭುತವಾಗಿ ಮಾತುಕತೆಯನ್ನ ಆಡ್ತಾರೆ. ಎಷ್ಟು ಚೆನ್ನಾಗಿತ್ತು ಅವತ್ತ ಭಾಷಣ ಅಂತಂದ್ರೆ, ಮದ್ರಾಸ್ ಕಾಂಗ್ರೆಸ್ ಅಧಿವೇಶನದಲ್ಲಿ ಇರ್ತಕ್ಕಂತ ಹಲವಾರು ವಿಷಯಗಳನ್ನು ಕೂಡ ಇವರು ಅದ್ಭುತವಾಗಿ ಒಂದು ಮಂಡನೆ ಮಾಡಿದ್ದು ಈ ಹಿಂದೆ ಅವರ ಸರ್ವಿಸ್ ಅಲ್ಲಾಗಿತ್ತು. ಆ ನಂತರ ಅಷ್ಟೇ ಪ್ರಭಾವಶಾಲಿಯಾಗಿಯೂ ಕೂಡ ಇವರು 1907 ಸೂರತ್ ಕಾಂಗ್ರೆಸ್ ಅಧಿವೇಶನದಲ್ಲಿಯೂ ಕೂಡ ಬಹಳ ವಿಚಾರಗಳನ್ನ ಮತ್ತು ಅದ್ಭುತವಾದಂತ ಭಾಷಣಗಳನ್ನ ಇವರು ಮಂಡಿಸ್ತಾ ಬರ್ತಾರೆ. ಆ ಭಾಷಣಗಳಲ್ಲಿ ಇವರು ಕೇವಲ ಸುಧಾರಣೆಗಳಲ್ಲ, ಆದರೆ ಇಡೀ ವ್ಯವಸ್ಥೆಯ ಬದಲಾವಣೆ ದೇಶದ ಬೇಡಿಕೆ ಅಂತ ಹೇಳಿ ಹೇಳ್ತಾರೆ. ನಾವು ಶಸ್ತ್ರಬಲವನ್ನ ಶಸ್ತ್ರಬಲದಿಂದ ಎದುರಿಸಬೇಕು, ಆಡಳಿತ ಯಂತ್ರದ ಮೇಲಿಂದ ನಮ್ಮ ಕೈಗಳನ್ನ ಎತ್ತುವ ಮೂಲಕವೇ ಭಾರತದಲ್ಲಿ ಆಡಳಿತ ನಡೆಸುವುದು ಅಸಾಧ್ಯವಾಗುವಂತೆ ಮಾಡಬಹುದು ಅಂತ ಹೇಳಿ ಬಿಪಿನ್ ಚಂದ್ರಪಾಲ್ ಅವರ ಬಹಳಷ್ಟು ಸ್ಟ್ರಾಂಗ್ ಆಗಿ ತಮ್ಮ ಈ ಮಾತನ್ನ ಸೂರತ್ ಅಧಿವೇಶನದಲ್ಲಿ ಅದ್ಭುತವಾಗಿ ಮಾತಾಡ್ತಾರೆ. ಹಾಗಾಗಿ ಮಂದಗಾಮಿಗಳ ವಿರೋಧಿಗಳಾಗೋದಕ್ಕೂ ಕೂಡ ಇವರು ಗುರಿಯಾಗ್ತಾರೆ. ಮುಂದೆ ಅಲಿಪುರ್ ಬಾಂಬ್ ಕೇಸ್ ಪ್ರಕರಣದಲ್ಲಿ ಇವರು ಜೈಲು ಶಿಕ್ಷೆಯನ್ನ ಅನುಭವಿಸಬೇಕಾಗತ್ತೆ. ಅಲಿಪುರ ಬಾಂಬ್ ಕೇಸ್ ಪ್ರಕರಣದಲ್ಲಿ ಒಂದು ಕಡೆ ನೆಚ್ಚಿನ ಸ್ನೇಹಿತ ಅರವಿಂದ ಘೋಷ್ ಅವರು ಕೂಡ ಇದ್ರು. ಹಾಗಾಗಿ ಅರವಿಂದ ಘೋಷ್ ಮತ್ತು ಅವ್ರ ಜೊತೆಗೆಲ್ಲ ಸೇರ್ಕೊಂಡು ಈ ಒಂದು ಅಲಿಪುರ ಬಾಂಬ್ ಕೇಸ್ನ ಪ್ರಕರಣದಲ್ಲಿ ಬದಲಾವಣೆ ಆಗತ್ತೆ. 1908 ನಡೆದಂತ ಕೇಸ್ ಅದು, 12 ನಡೆದಂತಹ ಬಹುದೊಡ್ಡ ವಿಚಾರಣೆಯಲ್ಲಿ ಇವರಿಗೆ ಜೈಲು ಶಿಕ್ಷೆ ಆಗತ್ತೆ. ಆ ಜೈಲು ಶಿಕ್ಷೆಯನ್ನು ಕೂಡ ಇವರು ಅನುಭವಿಸ್ತಾರೆ. ಮುಂದೆ ಇವರ ಹೋರಾಟದಲ್ಲಿ 1920 ಅಸಹಕಾರ ಚಳುವಳಿಯನ್ನ ಇವರು ಯಾವುದೇ ಕಾರಣಕ್ಕೂ ಬೆಂಬಲಿಸಲಿಲ್ಲ. ಗಾಂಧೀಜಿಯವರು ಈ ರೀತಿಯಾಗಿರ್ತಕ್ಕಂತಹ ಅಸಹಕಾರ ಚಳುವಳಿಯಿಂದ ಏನೂ ಸಾಧನೆ ಮಾಡೋದಕ್ಕಾಗೋದಿಲ್ಲ ಅನ್ನೋದು ಇವರ ವಾದ ಆಗಿತ್ತು. ಹಾಗಾಗಿ ಮುಂದೆ ಸುರೇಂದ್ರನಾಥ್ ಬ್ಯಾನರ್ಜಿ ಅವರ ದಿ ಇಂಡಿಯನ್ ನ್ಯಾಷನಲ್ ಲಿಬರಲ್ ಫೆಡರೇಷನ್ಸ್ ಅನ್ನ ಇವರು ಸೇರ್ತಾರೆ. ಹಾಗಾಗಿ ರಾಷ್ಟ್ರೀಯ ಕಾಂಗ್ರೆಸ್ ಇಂದ ದೂರವಾಗ್ತಾ ಹೋದ್ರು, ಮುಂದೆ ದಿ ಇಂಡಿಯನ್ ನ್ಯಾಷನಲ್ ಲಿಬರಲ್ ಫೆಡರೇಷನ್ಸ್ ಅನ್ನ ಸೇರಿದ್ರ ಮುಖಾಂತರ ಕೆಲಸ ಮಾಡ್ತಾರೆ. ಇವರು ಅಪ್ಪಟ ಬ್ರಹ್ಮ ಸಮಾಜದ ಬೆಂಬಲಿಗರಾಗಿದ್ರು. ಬ್ರಹ್ಮ ಸಮಾಜದ ಮುಖಾಂತರವಾಗಿ ಸಮಾಜದ ಎಲ್ಲ ವರ್ಗಗಳಿಗೂ ಕೂಡ ಇವರು ಒಂದು ಒಡನಾಡಿಗಳಾಗಿ ಬದುಕ್ತಾರೆ. ವಿಧವಾ ವಿವಾಹವನ್ನ ಇವರು ಪ್ರೋತ್ಸಾಹ ಮಾಡಿದ್ರು. ಅದಕ್ಕೋಸ್ಕರ ನೃತ್ಯ ಕಾಳಿದೇವಿ ಅನ್ನುವಂತಹ ಸ್ತ್ರೀಯನ್ನ ಮದುವೆ ಆಗೋದ್ರ ಮುಖಾಂತರವಾಗಿ ವಿಧವಾ ವಿವಾಹಕ್ಕೂ ಕೂಡ ಇವರು ಸ್ಫೂರ್ತಿಯಾಗಿದ್ರು ಮತ್ತು ಅದನ್ನ ಬೆಂಬಲಿಸಿದ್ರು ಕೂಡ ಹೌದು. ಮುಂದೆ ನಾವು ನಿಮ್ಗೆ ಮೊದಲೇ ಹೇಳಿದೆ, ಇವರು ಕ್ರಾಂತಿಕಾರಿ ಚಿಂತನೆಗಳ ಪಿತಾಮಹ ಅಂತೇಳಿ, ಹಾಗಾಗಿ ಇವರ ಕೃತಿಗಳು ಇದೇ ಆಗಿದ್ವು. ದಿ ಸೋಲ್ ಆಫ್ ಇಂಡಿಯಾ ಅಂತ ಕರಿತೀವಿ, ಭಾರತದ ಆತ್ಮ ಅನ್ನುವಂತ ಕೃತಿಯಲ್ಲಿ, ಸ್ವರಾಜ್ ಅಂಡ್ ದಿ ಪ್ರೆಸೆಂಟ್ ಸಿಚುವೇಶನ್ಸ್ ಅನ್ನುವಂತ ಕೃತಿ, ಇಂಡಿಯನ್ ನ್ಯಾಷನಲಿಸಮ್ಸ್ ಬಗ್ಗೆ ಇವರ ಕೃತಿ, ನ್ಯಾಷನಾಲಿಟಿ ಅಂಡ್ ಎಂಪೈರ್, ಸ್ಟಡೀಸ್ ಇನ್ ಹಿಂದೂಯಿಸಂ. ನೋಡಿ ಇವೆಲ್ಲ ಹೇಗಿದಾವೆ ಅಂತಂದ್ರೆ, ದಿ ಸೋಲ್ ಆಫ್ ಇಂಡಿಯಾ, ಸ್ವರಾಜ್ ಅಂಡ್ ದಿ ಪ್ರೆಸೆಂಟ್ ಸಿಚುವೇಶನ್, ಇಂಡಿಯನ್ ನ್ಯಾಷನಲಿಸಂ, ನ್ಯಾಷನಾಲಿಟಿ ಅಂಡ್ ಎಂಪೈರ್, ಸ್ಟಡೀಸ್ ಇನ್ ಹಿಂದೂಯಿಸಂ,
ಈ ಕೃತಿಗಳೆಲ್ಲ ಬಹಳ ಅದ್ಭುತವಾಗಿ ಒಂದು ರಾಷ್ಟ್ರೀಯತೆಯನ್ನ ಇವು ಬೆಂಬಲಿಸ್ತಾ ಇದ್ವು. ದ ಬೇಸಿಕ್ ಆಫ್ ಸೋಷಿಯಲ್ ರಿಫಾರ್ಮ್ಸ್ ಬಗ್ಗೆ ಕೂಡ ಮಾತಾಡ್ತಾರೆ. ಅವರ ಬಹುಮುಖ್ಯವಾದಂತಹ ಒಂದು ಆತ್ಮಕಥನದ ವಿಚಾರ ಇದೆ, ಮೆಮೊರೀಸ್ ಆಫ್ ಮೈ ಲೈಫ್ ಅಂಡ್ ಟೈಮ್ಸ್ ಅಂತೇಳಿ. ಹಾಗಾಗಿ ಅತ್ಯುತ್ತಮ ಆತ್ಮಕಥನಗಳನ್ನು ಬರೆಯೋದ್ರ ಮುಖಾಂತರವಾಗಿ ಎಲ್ಲರ ನರನಾಡಿಗಳಲ್ಲೂ ಜನರಲ್ಲಿ ರಾಷ್ಟ್ರೀಯತೆ ಪ್ರಜ್ಞೆ ಮೂಡಿಸಿದವರು, ಕ್ರಾಂತಿಕಾರಿ ಚಿಂತನೆಗಳ ಹರಿಕಾರ ಅಂತ ಕೂಡ ಹಾಗದು. ಪ್ಯಾನ್ ಇಸ್ಲಾಮಿಕ್ ಅನ್ನುವಂತ ಮೂಮೆಂಟ್ ಗಳನ್ನ ಇವರು ವಿರೋಧ ಮಾಡಿದವರು. ಜಾತ್ಯತೀತ ಭಾರತದ ರಾಷ್ಟ್ರ ನಿರ್ಮಾಣ ಕಲ್ಪನೆ ಅವರದಾಗಿತ್ತು. ಇಷ್ಟೆಲ್ಲ ಹೋರಾಟಗಳನ್ನು ಮಾಡಿದಂತಹ ಶ್ರೇಷ್ಠ ವ್ಯಕ್ತಿ 1932 ಮೇ 21 ಕಲ್ಕತ್ತಾದಲ್ಲಿ ಮರಣ ಹೊಂತಾರೆ. ಅಲ್ಲಿಗೆ ಲಾಲ್ ಬಾಲ್ ಪಾಲ್ ಅಂತ ಏನ್ ಕರಿತೀವಿ ಅಂತ ಬಿಪಿನ್ ಚಂದ್ರ ಪಾಲ್ ಅವರ ಮರಣ ಆಗಿತ್ತು. ಇಷ್ಟೊಂದು ಅದ್ಭುತವಾದ ವಿಚಾರ ಸರಣಿಯನ್ನ ತಾವೆಲ್ಲ ಪಡಿತಾ ಇದ್ದೀರಿ ಸ್ಫೂರ್ತಿ ಅಕಾಡೆಮಿ ಶಿಕಾರಿಪುರದಿಂದ. ಹಾಗಾಗಿ ತಮ್ಮೆಲ್ಲರಿಗೂ ವಿಡಿಯೋಕ್ಕೆ ಧನ್ಯವಾದಗಳು. ಚಾನೆಲ್ನ ಡಿಜಿಟಲೈಸೇಷನ್ಸ್ಗೆ ತಮ್ಮ ಸಹಾಯ ಇರಲಿ ಅಂತ ಹೇಳ್ತಾ 9900599186 ನೀವು ನಿಮ್ಮ ಗೂಗಲ್ ಪೇ ಮಾಡೋದ್ರ ಮುಖಾಂತರವಾಗಿ ಈ ಚಾನೆಲ್ನ ಒಂದು ಸರ್ವಿಸ್ಗೆ ಹೆಲ್ಪ್ ಮಾಡಬಹುದು ಅಂತ ಅನ್ಕೊಳ್ತೀನಿ. ಓನ್ಲಿ ಫಾರ್ ಗೂಗಲ್ ಪೇ. ಧನ್ಯವಾದಗಳು. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಅಂತ ಹೇಳ್ತಾ, ಈ ಮುಂದಿನ 34 ವಿಡಿಯೋಗಳ ಲಿಂಕ್ ಈ ಕೆಳಗಡೆ ಡಿಸ್ಕ್ರಿಪ್ಷನ್ಸ್ ಬಾಕ್ಸ್ ಅಲ್ಲಿದೆ. ದಯವಿಟ್ಟು ಅವುಗಳನ್ನು ನೋಡೋದ್ರ ಮುಖಾಂತರ ನಿಮ್ಮ ಪರೀಕ್ಷೆಯನ್ನು ಯಶಸ್ಸು ಮಾಡಿಕೊಳ್ಳಿ.